ಶಾಸಕ ಹರತಾಳು ಹಾಲಪ್ಪಗೆ ತಿನ್ನಲು ಆಗೋದಿಲ್ಲ ತಿನ್ನೋರನ್ನ ಕಂಡ್ರು ಆಗೋದಿಲ್ಲ ಎಂದ್ರೆ ಹೇಗೆ ಎಂದು ಮಾಜಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ ರಿಪ್ಪನ್ಪೇಟೆಯ ವಿನಾಯಕ ವೃತ್ತದಲ್ಲಿ ಕಾಂಗ್ರೆಸ್ ಘಟಕದವರು ಆಯೋಜನೆ ಮಾಡಲಾಗಿದ್ದ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ತಮ್ಮ ವಿರುದ್ಧ ಶಾಸಕ ಹಾಲಪ್ಪ ವಾಗ್ದಾಳಿ ನಡೆಸಿದ್ದಕ್ಕೆ ಕಣ್ಣೀರು ಹಾಕಿದರು ನನ್ನ ಕಾಲಾವಧಿಯಲ್ಲಿ ಹೊಸನಗರದ ಮಿನಿ ವಿಧಾನಸೌಧ ಲೋಕೋಪಯೋಗಿ ಇಲಾಖೆ ಕಟ್ಟಡ ಪೊಲೀಸ್ ಠಾಣೆ ಅಗ್ನಿಶಾಮಕ ದಳದ ಕಟ್ಟಡ ಮತ್ತು ಬಸ್ ನಿಲ್ದಾಣ ಹೀಗೆ ಹಲವು ಅಭಿವೃದ್ಧಿಗಳನ್ನು ಮಾಡಿದ್ದೇನೆ ನಾನು ಮಾಡದೆ ಬಿಟ್ಟ ಹೊಸನಗರದ ಪಟ್ಟಣ ಪಂಚಾಯಿತಿ ಕಟ್ಟಡವನ್ನ ಶಾಸಕ ಹಾಲಪ್ಪ ಈವರೆಗೂ ಮಾಡೋದಕ್ಕೆ ಆಗಿಲ್ಲ ಹರತಾಳು ಹಾಲಪ್ಪಗೆ ತಿನ್ನಲು ಆಗೋದಿಲ್ಲ ತಿನ್ನೋರನ್ನ ಕಂಡ್ರು ಆಗೋದಿಲ್ಲ ಎಂದ್ರೆ ಹೇಗೆ ಎಂದು ಕುಟುಕಿದ್ರು ನೀನು ಹಾಲಪ್ಪನವರು ಮನ್ನೆ ಕನ್ನಡಕ ಹಾಕೊಂಡು ಓಡಾಡ್ತಿದ್ರು ನಾವು ನೋಡಿದ್ರೆ ನಾನು ಹೇಳಿದ್ನಲ್ಲ ಹಾಲಪ್ಪನವರು ಕನ್ನಡಕ ಹಾಕೊಂಡು ಓಡಾಡ್ತಾರೆ ಹಾಲಪ್ಪನವರು ಆಫ್ ಶರ್ಟ್ ಹಾಕೊಂಡು ಇವರು ಫುಲ್ ಶರ್ಟ್ ಹಾಕೊಂಡು ಓಡಾಡ್ತಾರೆ ಅಂತ ನಾನು ಎಲ್ಲರೂ ಹೇಳಿದ್ರಲ್ಲ ನಾನು ಯಾರ ಮನೆಗೆ ಊಟಕ್ಕೂ ಹೋಗಿಲ್ಲ ಅಂತ ಬಾ ಬೀಗರು ಊಟಕ್ಕೆ ಬೀಗರು ಕರೆದ್ರೆ ಏ ಮರೆ ಇನ್ಮೇಲೆ ಕರೀರೇ ಬೇಡ ಮರೆ ನನಗೆ ಯಾಕೆ ಬೇಕು ಇವನು ಕಾಟ ನಾನು ಕರೀದರು ಬಿಡಲ್ಲ ಹೇಳ್ಕೊಂಡು ಹೋಗಿ ಹೇಳ್ಕೊಂಡು ಊಟಕ್ಕೆ ಕೂರಿಸ್ತಾರೆ ಅವನು ಹೇಳ್ತಾನೆ ಇಲ್ಲ ಅಲ್ಲಿ ಹೋಗಿ ಬೀಗರು ಊಟಕ್ಕೆ ಹೋಗ್ತಾರೆ ಬೀಗರು ಊಟ ಹೊಡೆದು ಬರ್ತಾರೆ ಅಂತ ಪಾಪ ಇವನು ಮಾಸ್ಕ್ ಹಾಕೊಂಡಾನೆ ಊಟ ಹೊಡೆಯಕ್ಕೆ ಆಗಲ್ಲ ತಿನ್ನಕ್ಕೆ ಆಗಲ್ಲ ಯಾಲ ಅಂತ ಮಾಡ್ತಾರೆ ಅವರು ಈಗಲೂ ಮಾಸ್ಕ್ ಅಪ್ಪ ಕೊರೋನಾ ಹೋಗಿ 2 ವರ್ಷ ಆಯ್ತು ಈಗಲೂ ಮಾಸ್ಕ್ ಹಾಕಿ ಓಡಾಡ್ತಾರೆ ಬೇಡಪ್ಪ ನೀ ತಿನ್ನಲ್ಲ ಅಂದ್ರೆ ಪರವಾಗಿಲ್ಲ ತಿನ್ನ ಶಕ್ತಿ ನಮಗಿದೆ ಒಂಚೂರು ತಿನ್ನನ ಮನಂದ್ರು ಬಿಡೋದಲ್ಲ ಮರ ಏನೇನು ಇಂಥ ಪರಿಸ್ಥಿತಿ ಇದೆ ಇಲ್ಲಿ ಹಾಸ್ಯ ಮಾಡ್ತಾನೆ ಕೈ ಮುಗಿಯೋದು ಎಗಲ ಮೇಲೆ ಕೈ ಹಾಕೋದು ಪ್ರೀತಿ ಮಕ್ಕಳು ಮರಿ ಮಾಡಬೇಕು ಅನ್ನೋದು ಅಲ್ವಾ ಅರೆ ಈ ಜನರೇ ನಮ್ಮ ಇಷ್ಟ ನಮ್ಮ ಇದು ಕಂಡ್ರೆ ನಾನು ನಂಬಿರದೆ ಈ ಬತದಾರರೇ ನನಗೆ ದೇವರ ತರ ನಾನು ನೋಡಿದ್ರು ಬಿಟ್ರೆ ನಾನು ಯಾವತ್ತೂ ಯಾವ ಸಂದರ್ಭದಲ್ಲೂ ಸಹ ಯಾವದೇ ವ್ಯಕ್ತಿ ಜಾತಿ ಧರ್ಮ ಯಾವತ್ತು ಬೇಳೂರು ನೋಡೋದಲ್ಲ ನಾನು ನೋಡಿದ್ರೆ ನಿಮ್ಮನ್ನೆಲ್ಲ ಪ್ರೀತಿಯಿಂದಲೇ ನೋಡೋದು ಯಾರೋ ಒಬ್ಬ ಹೇಳಿದ ಅಂತ ಹೇಳಿ ಜನರ ಪ್ರೀತಿ ಮರೆಯುವಂತ ಬೇಳೂರು ಅಂತ ಸಾಧ್ಯನೇ ಇಲ್ಲ ಬೇಳೂರು ಎಂಎಲ್ಎ ಆದಾಗಲೂ ಒಂದೇ ಎಂಎಲ್ಎ ಆಗದಿರಲು ಒಂದು 10 ವರ್ಷ ಆಯ್ತು ಈ ರಾಜ್ಯದಲ್ಲಿ ಈ ತಾಲೂಕಲ್ಲಿ ಬಂಗಾರಪ್ಪನ ನಾನು ಹೇಳ್ಕೊಟ್ಟಿದ್ದೆ ಅದು ಅವರು ಯಾವಾಗಲೂ ಹಂಗೆ ಯಾವಾಗಲೂ ಕರೆದು ಏಯ್ ಬಾರೋ ಇಲ್ಲಿ ಹತ್ರ ಬಾರೋ ಕುಡಿಯೋ ಕೂತ್ಕೊಳ್ಳೋ ತಿನ್ನೋ ಕುಡಿಯೋ ಅನ್ನೋ ಹೇಳೋಮಂತ ಅಲ್ಲಿ ಇದ್ದಂಥ ಮಹಾನಾಯಕರು ಅವರು ಒಂದೇ ಮಾತು ಹೇಳಿದ್ದಷ್ಟೇ ಜನರ ಪ್ರೀತಿ ಮಾಡೋ ಅಭಿವೃದ್ಧಿಯ ಭಾಳ ಮುಖ್ಯ ಅಲ್ಲ ಅಭಿವೃದ್ಧಿ ಯಾರು ಬೇಕಾದ್ರೂ ಮಾಡ್ಬೋದು ಜನರು ಮರಿಬೇಡ ಅಂತ ಹೇಳಿದ್ದಂಥ ಮಾತನ್ನು ಯಾವತ್ತೂ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ವ್ಯಕ್ತಿತ್ವ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ ಸ್ನೇಹಿತರೆ ಹಾಗಾಗಿ 10 ವರ್ಷ ಅಧಿಕಾರ ಇಲ್ದರೂ ಸಹ